ಮಾರ್ಕೆಟಲ್ಲಿ ಅನಾಧಿಕೃತ ಅಂಗಡಿಗಳು ಅಂದರೆ ಬೇರೆ ಬೇರೆ ಎಲ್ಲ ಎಲ್ಲೆಲ್ಲಿ ಬೇಕಲ್ಲ ಅಲ್ಲಿ ಅಂಗಡಿಗಳು ಇಟ್ಕೊಂಡವರು ಕೆಲವೊಂದು ವ್ಯಕ್ತಿಗಳು ನಮಗೆ ಸ್ವಲ್ಪ ತೊಂದರೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿರೋ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅದನ್ನು ಬರಿಹಾರ್ಸ ಮಾಡ್ಕೊಡಿ ಅಂತ ನಾವು ಅಧ್ಯಕ್ಷರ ಮನವಿ ತಂದಿದ್ದು ಅಷ್ಟೇ ಯಾರ ಮಾರೋರು ಎಲ್ಲೇ ಮಾರೋದ್ರು ಒಂತ ನಿಂತ್ಕೊಂಡು ಮಾರೋಕ್ಕೆ ಜಾಗ ಇಲ್ಲ ಅವರಿಗೆ ಎಲ್ಲರಲ್ಲಿ ಯಾರು ಅಂಗಡಿ ಮುಂದೆ ಅವ್ರು ನಿಂತ್ಕೊಂಡು ರೋಡ್ಗೆಲ್ಲ ನಿಂತ್ಕೊಂಡು ಆರ ಮಾರೋದು ಅದೊಂದು ಸಮಸ್ಯೆ ಅವ್ರಿಗೆ ಒಂದವ್ನ ಇಲ್ಲಕ್ಕೆ ಜಾಗ ಮಾಡಿಕೊಡ್ಬೇಕು ಯಾವ ಕಂಡೀಷನ್ ಆಗಿ ಬಂದು ನಮ್ಮ ಸರ್ ಅಂಗಡಿಗಳು ಎತ್ತಿಸ್ಬೇಕು ಅನಧಿಕೃತ ಅಂಗಡಿಗಳು ಎತ್ತಿಸ್ಬೇಕು ಯಾವುದೇ ರೀತಿ ದುಡ್ಡಿನ ಬೇಡಿಕೆ ಆಗಲಿ ಧಮಕಿ ಆಗಲಿ ಅಂಗಡಿ ಎತ್ರಿ ಅಂತಾಗಲಿ ನಮ್ಗೇನು ಹೇಳಿಲ್ಲ ಎ ಪಿ ಎಮ್ ಸಿ ವತಿಯಿಂದ ತೊಂದರೆ ಆಗಿಲ್ಲ ಇದುವರೆಗು ನೀವು ನಾವು ಕೊಡ್ತೀವಿ ಜಾಗ ಅಂತ ಹೇಳಿ ತುಮಕೂರಿನ ಎಪಿಎಂಸಿ ಮಾರುಕಟ್ಟೆ ನಗರದ ಜನರಿಗಲ್ಲದೆ ನಮ್ಮ ತುಮಕೂರಿನ ರೈತರಿಗೆ ದಿನನಿತ್ಯದ ಬದುಕಿಗೆ ಬಹಳ ಅನುಕೂಲವಾಗುತ್ತಿದೆ ಇಷ್ಟಲ್ಲದೆ ಸಣ್ಣ ಪುಟ್ಟ ರೈತರ ಪಾಲಿಗೆ ಬೆಳಕಾಗಿದೆ ಇನ್ನು ತುಮಕೂರಿನ ಕೃಷಿ ಪತ್ತಿನ ಮಾರುಕಟ್ಟೆ ಸಮಿತಿಗೆ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಎಂಕೆ ಉಮೇಶ್ ಗೌಡ ಎರಡನೇ ಬಾರಿಗೆ ಆಯ್ಕೆಯಾದ ಮೇಲೆ ಮಾರುಕಟ್ಟೆ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿರುವುದು ವಿಶೇಷವಾಗಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಬಹಳ ದೊಡ್ಡ ಸಮಸ್ಯಾಗಿದ್ದ ಹಾಗೂ ತುಂಬಾ ಕಿರಿಕಿರಿಯಾಗಿದ್ದ ಕೊಳಚೆ ರಸ್ತೆಗೆ ಸುಮಾರು ನಾಲ್ಕು ಕೋಟಿ ವೆಚ್ಚದ ಸಿಸಿ ರಸ್ತೆ ಚರಂಡಿ ಕಲ್ಪಿಸಿರುವುದು ದೊಡ್ಡ ಅನುಕೂಲವಾಗಿದೆ ಇದಲ್ಲದೆ ರೈತರ ವಾಹನಗಳು ಮಾರುಕಟ್ಟೆಗೆ ಬಂದಾಗ ಅಲ್ಲಿನ ರಸ್ತೆ ಮೇಲಿದ್ದ ಟಾರ್ಪ್ಗಳು ಬಹಳ ತೊಂದರೆ ಕೊಡುತ್ತಿದ್ದನ್ನ ಗಮನಿಸಿ ಉಮೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ತೆರವು ಮಾಡಿಸುವ ಮುಖಾಂತರ ಎಪಿಎಂಸಿಯಲ್ಲಿ ಶಿಸ್ತು ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಿದ್ದಾರೆ ಟಾರ್ ರೋಡ್ ಇದ್ದಾಗ ಮಳೆ ಬಂತು ಅಂದ್ರೆ ತುಂಬಾ ಮಾರ್ಕೆಟ್ ಮುಚ್ಕೊಂಡ್ಬಿಡೋದು ನಾವು ವ್ಯಾಪಾರ ಮಾಡಕ್ಕೆ ಆಗ್ತಿರ್ಲಿಲ್ಲ ಈಗ ಇವರು ಅಧ್ಯಕ್ಷ ಒಳ್ಳೆ ರೋಡು ಕಾಂಕ್ರೀಟ್ ರೋಡೆಲ್ಲ ಮಾಡಿದ್ರು ನೀರಿನ ವ್ಯವಸ್ಥೆ ಪರವಾಗಿಲ್ಲ ಇದರಲ್ಲಿ ನಮಗೆ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟವ್ರೆ ಇದು ಬಿಟ್ಬಿಟ್ಟು ದುಡ್ಡು ಕೇಳಿದ್ರು ಅದು ಕೇಳಿದ್ರು ಅವೆಲ್ಲ ಸುಳ್ಳು ಯಾವತ್ತೇ ಆಗಲಿ ನಮ್ಮ ಚಿಲ್ಲರೆ ವ್ಯಾಪಾರ ಮಾಡೋರಿಗೆ ಆಗಲಿ ಯಾರಿಗೆ ಆಗಲಿ ಎ ಪಿ ಎಮ್ ಸಿ ಅಧ್ಯಕ್ಷರಾಗಲಿ ಅದು ಎ ಪಿ ಎಮ್ ಸಿ ಹೊತ್ತಿಂದ ತೊಂದರೆ ಆಗಿಲ್ಲ ಸರ್ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಶುರುವಾಗಿರುವ ಸಮಸ್ಯೆ ಎಂದರೆ ಅನಧಿಕೃತ ಮಾರಾಟಗಾರರ ಸಮಸ್ಯೆಗಳು ಈ ಹಿನ್ನೆಲೆ ಮತ್ತೊಂದು ಕಡೆ ಅಧ್ಯಕ್ಷ ಉಮೇಶ್ ಗೌಡ ಕಚೇರಿಗೆ ಅಧಿಕೃತ ಮಾರಾಟಗಾರರು ಅನಧಿಕೃತ ಮಾರಾಟಗಾರರ ಅಂಗಡಿಗಳನ್ನ ತೆರವು ಮಾಡುವಂತೆ ಒತ್ತಾಯ ಮಾಡಿದ್ದಾರೆ ಈ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳು ಹಾಗೂ ಕೆಲ ರಾಜಕಾರಣಿಗಳ ಒತ್ತಡ ತಂದು ಅಧಿಕೃತ ಮಾರಾಟಗಾರರ ಮೇಲೆ ದಬ್ಬಾಳಿಕೆ ಹಾಗೂ ದುರ್ವರ್ತನೆ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಇದೆ ಅನಧಿಕೃತ ಬೇರೆ ಬೇರೆ ಅಂಗಡಿಗಳು ಅವ್ರಿಗೆ ಅಂಗಡಿಗಳು ಕೊಟ್ಟಿದ್ದೆಲ್ಲ ಮಾರ್ಕೊಂಬಿಟ್ಟು ಬೇರೆ ಹೆಣ್ಮಕ್ಳು ಜಾಗಗಳ್ ದುಡ್ಡು ಕೊಟ್ಟು ತಗೊಂಡು ಹೆಣ್ಮಕ್ಳು ಜಗಳ್ ಅಂಗಡಿಗಳು ಇಟ್ಕೊಂಡು ಅವ್ರು ಕೇಳೋಕೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಕೆಟ್ಟ ಕೆಟ್ಟ ಅಭ್ಯಾಸ ವರ್ಷಗಳು ಉಪಯೋಗಿಸ್ಬಿಟ್ಟು ಅವ್ರನ್ನ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಒಂದು ಎರಡನೇದು ಏನಪ್ಪ ಅಂದರೆ ಆರಾಮಾರವ್ರು ಎಲ್ಲೇ ಮಾರೋದ್ರು ಒಂಥರ ನಿಂತ್ಕೊಂಡು ಮಾರೋಕ್ಕೆ ಜಾಗ ಇಲ್ಲ ಅವ್ರಿಗೆ ಎಲ್ಲ ಅಂಗಡಿ ಮಂದಿ ಅವ್ರು ನಿಂತ್ಕೊಂಡು ರೋಡಿಗೆಲ್ಲ ನಿಂತ್ಕೊಂಡು ಮಾರೋದು ಅದೊಂದು ಸಮಸ್ಯೆ ಅವ್ರಿಗೆ ಒಂಥನ ಇಲ್ಲಕ್ಕೆ ಜಾಗ ಮಾಡ್ಕೊಡ್ಬೇಕು ಒಂಥರು ನಿಂತ್ಕೊಂಡು ಅವ್ರು ಅವ್ರು ವ್ಯಾಪಾರ ಮಾಡ್ಕೊಳ್ಬೇಕು ಆರಾದವ್ರಿಗೆ ಆರೋದವ್ರಿಗೆ ಅಂತ ಒಂದು ಪ್ಲೇಸ್ ಇರಬೇಕು ಆಮೇಲೆ ಚಿಲ್ಲರೆ ವ್ಯಾಪಾರಗಳಿಗೆ ಕಚ್ಚುಕುಳು ತಗೊಂಡು ಮಾರೋಂಥವ್ರಿಗೆ ಕಾಕಡಗಳು ಹೂವು ತಗೊಂಡು ಮಾರೋ ಅಂತ ಚಿಲ್ಲರೆ ವ್ಯಾಪಾರಗಳಿಗೆ ಒಂದು ನಿಗದಿತವಾದ ಜಾಗ ಮಾಡಿಕೊಡ್ಬೇಕು ಎಷ್ಟು ಜನ ಅಧ್ಯಕ್ಷರು ಬಂದರೂ ಯಾವುದೇ ಕಾರಣಕ್ಕೂ ಎತ್ರಿ ಅಂತ ಹೇಳ್ಬಾರ್ದು ಚಿಲ್ಲರೆ ವ್ಯಾಪಾರ ಮಾಡೋಕ್ಕೆ ಬಡ ಭಗ್ಗರುಗಳಿಗೆ ಅವತ್ತು ಅನ್ನ ಹೊಂಚ್ಕೊಂತ ಅವತ್ತು ವ್ಯಾಪಾರ ಮಾಡಿ ಅವತ್ತು ಅನ್ನೋ ಅಕ್ಕಿ ಹೊಂಚ್ಕೊಂಡು ಹೋಗೋರಿಗೆ ಅವ್ರಿಗೆ ತೊಂದರೆ ಆಗಬಾರ್ದು ಕೂಲಿ ಮಾಡೋರು ಜಾಸ್ತಿ ಜನ ಇದ್ದಾರೆ ಅಂಥವ್ರಿಗೆ ಆದಷ್ಟು ಜಾಗ ಮಾಡಿ ಪರ್ಮನೆಂಟ್ ಜಾಗ ಮಾಡಿಕೊಡ್ಬೇಕು ಈ ನಮ್ಮ ಸರ್ವ ಈ ಅಷ್ಟೇ ಇನ್ನೊಬ್ಬರೂ ಯಾರು ತೆಗೆದು ಅಂದ ಅನ್ನ ಬರಬಾರ್ದು ಅದನ್ನೇ ಪರ್ಮನೆಟ್ ಜಾಗ ಮಾಡಿಕೊಡ್ಬೇಕು ಅವ್ರದ್ದು ಮನೆಯಿಂದ ಬಂದ್ರೆ ನೆಮ್ಮದಿಯಾಗಿ ಕುತ್ಕೊಂಡು ಐದು ರೂಪಾಯಿ ವ್ಯಾಪಾರ ಮಾಡ್ಕೊಳ್ಳುವಂತ ಒಂದು ಮಾಡ್ಕೊಡ್ಬೇಕು ಇನ್ನು ಎ ಪಿ ಸಿಯ ಮುಖ್ಯ ಸಮಸ್ಯೆಗಳನ್ನ ನೋಡೋದಾದ್ರೆ ರಸ್ತೆ ಮೇಲೆ ನಿಂತು ಹೆಚ್ಚು ವ್ಯಾಪಾರ ಮಾಡುತ್ತಿರುವುದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ವಾಹನ ದಟ್ಟಣೆ ಅನಧಿಕೃತ ಮಾರಾಟಗಾರರಿಗೆ ಸೂರು ಕಲ್ಪಿಸುವುದು ಕುಡಿಯುವ ನೀರಿನ ವ್ಯವಸ್ಥೆ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಇನ್ನು ಅನೇಕ ಸಮಸ್ಯೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತಲೆ ಎತ್ತುತ್ತಲೇ ಇವೆ ಎಲ್ಲವುದಕ್ಕಿಂತ ಮಿಗಿಲಾಗಿ ಅನಧಿಕೃತ ಮಾರಾಟಗಾರರಿಗೆ ಯಾವ ರೀತಿ ನಿಲುವು ಪಡೆಯುತ್ತಾರೆ ಎಂಬುದು ಅಧ್ಯಕ್ಷ ಉಮೇಶ್ಗೌಡ ಉತ್ತರ ನೀಡಬೇಕಾಗಿದೆ